ಹತ್ತು ಲೆಟರ್ ಬರೆದಿದ್ದಾರೆ ಅಕ್ರಮ ಆಸ್ತಿ ಇದೆ ಅಂತ ಇನ್ಕಮ್ ಟ್ಯಾಕ್ಸ್ ಅವರು ಮೂರು ಸಾರಿ ನಮ್ಮ ರೈಡ್ ಮಾಡಿದ್ದಾರೆ ನಾವು 2004 ರಿಂದ ಪ್ರಾಮಾಣಿಕವಾಗಿ ನಾವು ತಿರುಗಿ ಕತ್ತಿದ್ದೇವೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ನಮ್ಮಲ್ಲಿ ಇರತಕ್ಕಂತ ಆಸ್ತಿ ಹಣ ಎಲ್ಲವನ್ನೂ ಘೋಷಣೆ ಮಾಡಿದೆ ನಮ್ಮ ತರ ಯಾವುದೇ ಅಕ್ರಮ ಆಸ್ತಿ ಇಲ್ಲ ಪ್ರತಿ ವರ್ಷ 30 ಕೋಟಿ ರೂಪಾಯಿ ಆದಾಯ ತೆರಿಗೆ ಹಣವನ್ನು ಕಟ್ಟುತ್ತೇವೆ ನಾವು 6 ಕೋಟಿ ರೂಪಾಯಿ ಕಾರ್ಪೊರೇಷನ್ ತೆರಿಗೆ ಕಟ್ಟುತ್ತೇವೆ ಜಿಎಸ್ಟಿ 10 ಕೋಟಿ ಕೊಡುತ್ತೇವೆ 40 ಕೋಟಿ ರೂಪಾಯಿ ಪ್ರತಿ ವರ್ಷ ನಾವು ತೆರಿಗೆ ಕಟ್ಟುತ್ತೇವೆ ನೀವು ಎಷ್ಟು ಕೋಟಿ ತಗೊಂಡು ತೆರಿಗೆ ಹೋಗಿ ನಮ್ಮ ಇನ್ಕಮ್ ಟ್ಯಾಕ್ಸ್ ಅವರು ಕೇಳಿದ್ರು ಕೊರಿ ನಮ್ಮ ಮೇಲೆ ಕಂಪ್ಲೇಂಟ್ ಎಷ್ಟು ಕಟ್ತಾರೆ ತೆರಿಗೆ ತಗೊಂಡು ನಮ್ಮ ದಾಖಲೆ ನೋಡಿ ನೀವು ಮಾಡಿರ್ತಕ್ಕಂಥದ್ದು ಇಂಥ ಒಂದು ರಾಜಕೀಯವಾಗಿ ಇದನ್ನು ಬಳಕೆ ಮಾಡಿಕೊಳ್ಳಕ್ಕೆ ನೀವು ಇಲ್ಲಸಲ್ಲದ ಆರೋಪಗಳು ಮಾಡಲಿಕ್ಕೆ ಹೊರಟಿದ್ದೀರಲ್ಲ ಇದು ಸತ್ಯಾಸತ್ಯದೆ ಜನರಿಗೆ ಗೊತ್ತಾಗಬೇಕು ಮೋಸ ಸತ್ಯ ಮಾಡಿ ಜನರನ್ನು ವಂಚನೆ ಮಾಡಬಹುದು ಜನರನ್ನು ಮೋಸ ಮಾಡಬಹುದು ಅದರ ಮೇಲೆ ಇದನ್ನೆಲ್ಲ ದೇವರು ಆ ದೇವರು ಯಾರು ವಂಚನೆ ಮಾಡಕಾಗಲ್ಲ ಒಂದಲ್ಲ ಒಂದು ದಿವಸ ನಾವು ಮಾಡಿದ ತಪ್ಪುಗಳಿಗೆ ಆ ದೇವರೇ ಪನಿಶ್ಮೆಂಟ್ ಕೊಡ್ತಾನೆ ನಾವು ಯಾರಿಗೂ ಭಯ ಬೀಳಲ್ಲ ಅಂತ ಹೇಳಬಹುದು ಆದರೆ ದೇವರು ಒಬ್ಬರು ಭಯ ಬೀಳಬೇಕು ನಾವು ದೇವರು ಜನರ ವಂಚನೆ ಮಾಡಬಹುದು ಆದರೆ ದೇವರ ವಂಚನೆ ಮಾಡಕಾಗಲ್ಲ ಮಾಡಿದಂತ ತಪ್ಪುಗಳಿಗೆ ದೇವರು ಒಂದಲ್ಲ ಒಂದು ದಿವಸ ಪನಿಶ್ಮೆಂಟ್ ಕೊಡ್ತಾನೆ ಇದು ಖಂಡಿತ ಈ ಜಾಗದಲ್ಲಿ ಕೂತುಕೊಂಡಿರ್ತೀನಿ ನಾನು 10 ಲೆಟರ್ ಬರೆದಿದ್ದಾರೆ ಅಕ್ರಮ ಆಸ್ತಿ ಇದೆ ಅಂತ ಇನ್ಕಮ್ ಟ್ಯಾಕ್ಸ್ ಅವರು ಮೂರು ಸಾರಿ ನಮ್ಮ ರೈಡ್ ಮಾಡಿದ್ದಾರೆ ನಾವು 2004 ರಿಂದ ಪ್ರಾಮಾಣಿಕವಾಗಿ ನಾವು ತಿರುಗಿ ಕತ್ತಿದ್ದೇವೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ನಮ್ಮಲ್ಲಿ ಇರತಕ್ಕಂತ ಆಸ್ತಿ ಹಣ ಎಲ್ಲವನ್ನೂ ಘೋಷಣೆ ಮಾಡಿದೆ ನಮ್ಮ ತರ ಯಾವುದೇ ಅಕ್ರಮ ಆಸ್ತಿ ಇಲ್ಲ ಪ್ರತಿ ವರ್ಷ 30 ಕೋಟಿ ರೂಪಾಯಿ ಆದಾಯ ತೆರಿಗೆ ಹಣವನ್ನು ಕಟ್ಟುತ್ತೇವೆ ನಾವು 6 ಕೋಟಿ ರೂಪಾಯಿ ಕಾರ್ಪೊರೇಷನ್ ತೆರಿಗೆ ಕಟ್ಟುತ್ತೇವೆ ಜಿಎಸ್ಟಿ 10 ಕೋಟಿ ಕೊಡುತ್ತೇವೆ 40 ಕೋಟಿ ರೂಪಾಯಿ ಪ್ರತಿ ವರ್ಷ ನಾವು ತೆರಿಗೆ ಕಟ್ಟುತ್ತೇವೆ ನೀವು ಎಷ್ಟು ಕೋಟಿ ತಗೊಂಡು ತೆರಿಗೆ ಹೋಗಿ ನಮ್ಮ ಇನ್ಕಮ್ ಟ್ಯಾಕ್ಸ್ ಅವರು ಕೇಳಿದ್ರು ಕೊರಿ ನಮ್ಮ ಮೇಲೆ ಕಂಪ್ಲೇಂಟ್ ಎಷ್ಟು ಕಟ್ತಾರೆ ತೆರಿಗೆ ತಗೊಂಡು ನಮ್ಮ ದಾಖಲೆ ನೋಡಿ ನೀವು ಮಾಡಿರ್ತಕ್ಕಂಥದ್ದು ಇಂಥ ಒಂದು ರಾಜಕೀಯವಾಗಿ ಇದನ್ನು ಬಳಕೆ ಮಾಡಿಕೊಳ್ಳಕ್ಕೆ ನೀವು ಇಲ್ಲಸಲ್ಲದ ಆರೋಪಗಳು ಮಾಡಲಿಕ್ಕೆ ಹೊರಟಿದ್ದೀರಲ್ಲ ಇದು ಸತ್ಯಾಸತ್ಯದೆ ಜನರಿಗೆ ಗೊತ್ತಾಗಬೇಕು ಮೋಸ ಸತ್ಯ ಮಾಡಿ ಜನರನ್ನು ವಂಚನೆ ಮಾಡಬಹುದು ಜನರನ್ನು ಮೋಸ ಮಾಡಬಹುದು ಅದರ ಮೇಲೆ ಇದನ್ನೆಲ್ಲ ದೇವರು ಆ ದೇವರು ಯಾರು ವಂಚನೆ ಮಾಡಕ್ಕಾಗಲ್ಲ ಒಂದಲ್ಲ ಒಂದು ದಿವಸ ನಾವು ಮಾಡಿದ ತಪ್ಪುಗಳಿಗೆ ಆ ದೇವರೇ ಪನಿಶ್ಮೆಂಟ್ ಕೊಡ್ತಾನೆ ನಾವು ಯಾರಿಗೂ ಭಯ ಬೀಳಲ್ಲ ಅಂತ ಹೇಳ್ಬೋದು ಆದರೆ ದೇವರು ಒಬ್ಬರು ಭಯ ಬೀಳಬೇಕು ನಾವು ದೇವರು ಜನರ ವಂಚನೆ ಮಾಡಬಹುದು ಆದರೆ ದೇವರ ವಂಚನೆ ಮಾಡೋಕ್ಕಾಗಲ್ಲ ಮಾಡಿದಂತ ತಪ್ಪುಗಳಿಗೆ ದೇವರು ಒಂದಲ್ಲ ಒಂದು ದಿವಸ ಪನಿಶ್ಮೆಂಟ್ ಕೊಡ್ತಾನೆ ಇದು ಖಂಡಿತ ಈ ಜಾಗದಲ್ಲಿ ಕೂತುಕೊಂಡಿರ್ತೀನಿ ನಾನು ವಿಸ್ತಾರ ನ್ಯೂಸ್ ನಿಖರ ಜನಪರ